ಈಗ ತೀರ ಬೇರೆಯ ಇನ್ನೊಂದು ಭಾವಕ್ಕೆ ಹೋಗ್ತಾ ಇದ್ದೇವೆ. ಒಂದು ಅನುಮಾನ ಇದೆ, ಹೆಣ್ಣುಮಕ್ಕಳು ತಮ್ಮ ಮನಸ್ಸಿನ ಆಪ್ತ ಭಾವನೆಗಳನ್ನು ಪರಸ್ಪರ ಹಂಚಿಕೊಂಡ ಹಾಗೆ ಗಂಡಸರು ಹಂಚಿಕೊಳ್ಳೋದಿಲ್ಲ ಅಂತ ಒಂದು ಅನುಮಾನ ಇದೆ. ನಾವು ಮುಂದೆ ಓದ್ತಾ ಇರೋ ಕವಿತೆ ಅಕ್ಕಮಹಾದೇವಿ ಇದು, ಅಲ್ಲಿ ಅಕ್ಕ ಕೇಳವ ಅಂತ ಶುರುವಾಗುತ್ತೆ ಈ ಪದ್ಯ. ತನ್ನ ಜೊತೆಗಾತಿಯೊಬ್ಬಳಿಗೆ ತನಗೆ ಬಿದ್ದ ಕನಸನ್ನ ಹೇಳಿಕೊಂಡು ತನಗಾದ ಅನುಭವವನ್ನು ಹೇಳ್ಕೊಳ್ತಾನೆ. ಅದಕ್ಕೆ ಹೇಳಿ, ಒಬ್ಬ ಹೆಣ್ಣು ತೀವ್ರವಾಗಿ ಪ್ರೀತಿಸಿದಾಗ ಬಿದ್ದ ಕನಸು, ಆ ಕನಸಿನಿಂದ ತನ್ನ ಮನಸ್ಸಿನಲ್ಲಾದ ಅನುಭವ, ಅದನ್ನು ಹೇಳಿಕೊಳ್ಳುವ ರೀತಿಯಲ್ಲಿ ಈ ಕವಿತೆ ಇದೆ. ಇದು ಎರಡು ತರಹ ವಚನ ಇದೆ, ಯಾವುದನ್ನು ಹಾಡ್ತಾರೆ ಗೊತ್ತಿಲ್ಲ, ಬಟ್ ಒಂದು ಎರಡು ಮಾತು ಮಾತ್ರ. ಕುವೆಂಪುನ ಒಂದು ಸರ್ತಿ ನಾವು ಮಾತಾಡ್ತೀವಲ್ಲ ಗದ್ಯ, ಅದಕ್ಕೂ ಪದ್ಯಕ್ಕೂ ವ್ಯತ್ಯಾಸ ಏನು ಅಂತ ಯಾರೋ ಕೇಳಿದ್ರು. ಕುವೆಂಪು ಹೇಳಿದ್ರಂತೆ, ನಾವು ಮಾತಾಡೋ ಗದ್ಯ ವಾಕಿಂಗ್ ಇದ್ದ ಹಾಗೆ, ವಾಕಿಂಗ್ ಮಾಡುವಾಗ ಒಂದು ಪರ್ಪಸ್ ಇರುತ್ತೆ, ಇಲ್ಲಿಂದ 4 ಕಿಲೋಮೀಟರ್ ವಾಪಸ್ ಬರ್ತೇನೆ, ಇಲ್ಲಿಂದ ಆ ಶೋ ಬೋಟ್ ಹೋಟೆಲ್ವರೆಗೆ ಹೋಗಿ ಬರ್ತೇನೆ, ಏನೋ ಒಂದು ಪರ್ಪಸ್ ಇರುತ್ತೆ, ಒಂದು ಹೋಗಬೇಕು ಬರಬೇಕು ಅಂತ ಖಚಿತವಾದ ಉದ್ದೇಶ ಇರುತ್ತೆ. ಡ್ಯಾನ್ಸಲ್ಲಿ ಕೂಡ ಹೆಜ್ಜೆ ಎತ್ತಾರೆ, ಹೆಜ್ಜೆ ಇಡ್ತಾರೆ, ಓಡಾಡ್ತಾರೆ, ಅದ್ರ ಎಲ್ಲೂ ಹೋಗಲ್ಲ. ಪದ್ಯ ಹಾಗೆ ಎಲ್ಲೂ ಹೋಗಲ್ಲ, ಡ್ಯಾನ್ಸ್ ಥರ ಮೂವ್ಮೆಂಟ್ ಇರುತ್ತೆ, ಬಟ್ ಇಟ್ ಡಸಂಟ್ ಗೋ ಎನಿವೇ. ಪ್ರೋಸ್ ನಮ್ಮ ಮಾತಿದೆಯಲ್ಲ, ಒಂದು ಉದ್ದೇಶ ನೆರವೇರಿದ್ರೆ ಮುಗೀತು ಅನ್ನೋದು. ಈ ಪದ್ಯದಲ್ಲಿ ಒಬ್ಬ ಹೆಣ್ಣು ತನ್ನ ತೀವ್ರವಾದ ಒಂದು ಅನುಭವ, ತನ್ನ ಪ್ರೀತಿಸಿದ ಹುಡುಗನ ಕನಸು, ಅದು ಬಿದ್ದು ತನಗೇನಾಯಿತು ಅನ್ನೋದನ್ನು ಹೇಳ್ಕೊಳ್ತಾಳೆ. ಒಂದು ಕನಸು ಕಂಡೆ, ಆ ಕನಸು ಹೀಗಿದ್ದ ಹೀಗಿದ್ದ, ನಾನು ಅಪ್ಪಿಕೊಂಡ, ನಾನು ತಳಬೆಳಗಾದೆ ಅಂತ ಒಂದು ಮಾತು ಬರುತ್ತೆ. ಒಂದೊಂದು ವಚನದಲ್ಲಿಲ್ಲ, ತಳಬೆಳಗಾದೆ ಅನ್ನೋ ಮಾತನ್ನು ಬಹಳ ಸತ್ಯ ನಾವು ಬೇಸ್ಟ್ ಪಾಠ ಮಾಡ್ತಾ, ತಳಮಳಗೊಂಡೆ, ಕಳವಳಿಸಿದೆ, ತಬ್ಬಿಬ್ಬಾದೆ ಅಂತ ಹೇಳಿದ್ವಿ. ಆದರೆ ಈ ಪದ್ಯದ ಬಗ್ಗೆ ಬರೆಯೋ ಕೂತಾಗ ಒಂದು ಅನುಮಾನ ಹೊತ್ತು, ಇಲ್ಲಿ ಕನಸಿನ ಬಗ್ಗೆ ಹೇಳ್ತಾ ಇದ್ದಾಳೆ. ಚಿಕ್ಕ ಚಿಕ್ಕ ಕೆಂಜಡೆಗಳ ಸುಲಿಪಲ್ಲ ಗೊರವ ಬಂದು ನನ್ನ ಜೊತೆಯಲ್ಲಿ ಸೇರಿದ, ಅವನನ್ನು ಒಪ್ಪಿಕೊಂಡೆ ಅಂತ ಸಂತೋಷವಾದ ಸಂದರ್ಭ ಹೇಳುವಾಗ ತಳಬಳ ಆಗಲಿ, ಕಳವಳ ಆಗಲಿ, ತಲ್ಲಣ ಆಗಲಿ ಯಾಕಿರುತ್ತೆ? ಡಿಕ್ಷನರಿ ತೆಗೆದು ನೋಡೋಕೆ ಹೊರಟೆ, ಆಗ ಅದು ಅಪರೂಪದ ಕನ್ನಡ ಪದ ಅಂತ ಗೊತ್ತಾಯಿತು. ತಳ ಮತ್ತು ಬೆಳಕು ಅಂದರೆ ಎರಡನ್ನು ಸೇರಿಸಿ ಆಗಿರುವ ಪದ ತಳ ಬೆಳಕು. ನನ್ನ ಒಳಗೇನೋ ಒಂದು ಬೆಳಕು ಮೂಡಿದ ಹಾಗಾಯಿತು, ನನ್ನ ತಳದಿಂದ ಒಂದು ಬೆಳಕು ಹೊಮ್ಮಿದ ಹಾಗಾಯಿತು. ಐ ಫೆಲ್ಟ್ ಎ ಕೈಂಡ್ ಆಫ್ ಲೈಟ್ ಎಮರ್ಜಿಂಗ್ ಫ್ರಮ್ ಡೀಪ್ ವಿತ್ ಇನ್ ಮೀ ಅನ್ನೋ ಥರ ಮಾತು. ಅಂದರೆ ಪ್ರೇಮದ ಒಂದು ತೀವ್ರವಾದ ಸ್ಥಿತಿಯಲ್ಲಿ ತಾನೇ ಬೆಳಕಾಗಿ ಬಿಟ್ಟೆ ಅನ್ನೋ ಸ್ಥಿತಿಯನ್ನು ಅವಳು ಹೇಳ್ಕೊಳ್ತಾ ಇದ್ದಾಳಲ್ಲ, ಅದು ಎಲ್ಲಿಗೂ ಹೋಗುತ್ತಿದ್ದು ಎಲ್ಲಿಗೂ ಹೋಗಲ್ಲ. ಮೂವ್ಮೆಂಟ್ ಇದೆ ಆದರೆ ಪರ್ಪಸ್ ಇಲ್ಲ, ನನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದೇ ಉದ್ದೇಶ. ಕವಿತೆ ಹಾಗೆ, ಕವಿತೆಗೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ಕಮ್ಯುನಿಕೇಟ್ ಮಾಡೋದಲ್ಲ, ವಾದ ಮಾಡೋದಲ್ಲ, ಗೆಲ್ಲಿಸೋದಲ್ಲ. ಡ್ಯಾನ್ಸಿನ ಹಾಗೆ ಹೆಜ್ಜೆ ಎತ್ತಿರುತ್ತ, ಆದರೆ ಎಲ್ಲೂ ಹೋಗದೆ ನಮ್ಮೊಳಗೆ ಹೊಕ್ಕೊಂಡು ಒಂದು ತೀವ್ರವಾದ ಪ್ರೀತಿ, ಆ ಪ್ರೀತಿಯಿಂದ ಮನಸ್ಸಿನಲ್ಲಿ ಹುಟ್ಟಿದ ಭಾವ, ಆ ಭಾವದಿಂದ ನನ್ನೊಳಗೆ ಹುಟ್ಟಿದ ಬೆಳಕು, ಇದನ್ನ ಈ ಕವಿತೆ ಹೇಳ್ಕೊಳ್ಳೋದು. ಇದೇ ಪದ್ಯದ ಇನ್ನೊಂದು ರೂಪ ಇದೆ, ಕನಸ್ತರ ಕಂಡ ತಳಬೆಳಗಾದೆ, ಅವನ ಕೈ ಹಿಡಿದು ಎಳೆದೆ, ಆದರೆ ಅವಾಗೇನಾಯಿತು, ಕನಸು ಮುರಿದು ಹೋಯಿತು, ಎಚ್ಚರ ಆಯಿತು. ಕನಸ್ತನ ಕಂಡವನು ನನ್ನ ಕೈ ಕೊಡುಕೊಂಡು ಹೊರಟು ಹೋದ. ಅಂದರೆ ಅಕ್ಕಮಹಾದೇವಿ ಈ ವಚನ ಬರೆದು 1000 ವರ್ಷ ಆಗಿದ್ದರೂ ಕೂಡ ತೀವ್ರವಾದ ಪ್ರೀತಿ ಇರುವ ಯಾವುದೇ ಮನಸ್ಸಿನ ಒಂದು ಭಾವವನ್ನು ನಮಗೆ ತಂದುಕೊಡುತ್ತೆ. ಅದು ದೇವರಾಗಿರ್ಬೋದು, ಮನುಷ್ಯರ ಪ್ರೀತಿನೇ ಆಗಿರ್ಬೋದು, ಎರಡೂ ಅಷ್ಟೇ. ಆ ಪ್ರೀತಿಯ ತೀವ್ರವಾದ ಭಾವವನ್ನು ಈ ಕವಿತೆಯಲ್ಲಿ ಈ ವಚನದಲ್ಲಿ ನೋಡೋಣ. ಸ್ನೇಹಿತರೆ, ನಮ್ಮ ಎಲ್ಲ ಎಜುಕೇಷನ್ನ ಉದ್ದೇಶ ಏನು ಗೊತ್ತಾ? ಯಾವ ಭಾವನೆಯನ್ನು ತೀವ್ರವಾಗಿ ಅನುಭವಿಸಬೇಡ ಅಂತ ಹೇಳ್ಕೊಡು. ಕೋಪ ಬಂದರೆ ಕೋಪ ಮಾಡ್ಕೋಬೇಡ, ಅಳು ಬಂದರೆ ಅಳಬೇಡ, ಉತ್ಸಾಹ ಬಂದರೆ ತೋರಿಸ್ಕೋಬೇಡ. ಬಿ ಆಲ್ವೇಸ್ ಕರ್ಟಿಯಸ್, ಪೊಲೈಟ್, ಜೆಂಟಲ್, ಸಭ್ಯವಾಗಿರು. ಆದರೆ ಕವಿತೆ ಆ ಸಭ್ಯತೆಯನ್ನು ಮೀರು, ನಿನ್ನ ಭಾವನೆಯನ್ನು ತೋರಿಸ್ಕೋ, ನೀನು ಇಂಟೆನ್ಸಿಟಿಯನ್ನು ಬಿ ಇಂಟೆನ್ಸ್ ಅಂತ ಹೇಳುತ್ತೆ. ಅಕ್ಕಮಹಾದೇವಿ ಎಷ್ಟು ಇಂಟೆನ್ಸ್ ಆಗಿ ಈ ಹೊತ್ತಿನ ಹುಡುಗಿ ಕೂಡ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಕ್ಕಮಹಾದೇವಿ ಇಸ್ ಮೋಸ್ಟ್ ಕಾಂಟೆಂಪರರಿ. ನಾವು ಪ್ರೀತಿ ಬಗ್ಗೆ ಮಾತಾಡ್ತೀವಿ, ಬಟ್ ಪ್ರೀತಿಯನ್ನು ಅನುಭವಿಸಿದೀವ ಅಂದರೆ
ಉತ್ತರ ನಾವೇ ನೋಡ್ಕೋಬೇಕಾಗ್ತದೆ. ಅಕ್ಮಾದಿ ವಿವಾಚನೆ ಕೇಳೋಣ.